ವಿಶ್ವ ಮಾದಕ ವಸ್ತು ವಿರೋಧಿ ದಿನವಾದ ಇಂದೆ ಚಿಕ್ಕಬಳ್ಳಾಪುರ ಸಿಎನ್ ಪೊಲೀಸರು ಬರ್ಜರಿ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 50 ಲಕ್ಷ ಮೌಲ್ಯದ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಕ್ರಾಸ್ ಬಳಿ ಆಟೋ ಅಡ್ಡಗಟ್ಟಿದ ಪೊಲೀಸರು ಆಟೋದಲ್ಲಿದ್ದ 154 ಕೆಜಿ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ आंध्र प्रदेश मदनपल्ली श्रीनिवास अलियास पेट्टोडु एंबाता पात्रे सामानु माराट नेपदल्ली आटोदल्ली गांजा तुम्बिकोंडु चिक्कबळ्ळापुर होसकोटे देवनहळ्ळि बेंगळूरिगे गांजा सप्लै माडुत्तिद्दा सद्य आरोपी श्रीनिवास अलियास पेट्टोडु एंबातनन्न अरेस्ट माडिद्दु चिक्कबळ्ळापुर सीएन पोलीस ठाणेयल्लि प्रकरण दाखलागिदे चिक्कबळ्ळापुर जिल्लेय सीएन पोलीस ठाणेय पोलिस निरीक्षक श्री मंजू रवरिगे माहिती बरुत्ते यारो आंध्र कड़े आंध्रद मदनपल्ली कड़ेयिंद बेंगळूरु कड़ेगे वया चिंतामणि लगेज आटो अल्ली गांजावन्नु अक्रमवागि सागाट माड्ता इद्दारे अंत माहिती बंद आधारद मेलेगे नम्म इन्स्पेक्टर अवरु कूडले तम्म सिब्बंदि अवरोंदिगे अल्ली कादु ಅವರು ಒಂದು ಲಗೇಜ್ ಆಟೋದಲ್ಲಿ ಆಂಧ್ರ ಮದನಪಲ್ಲಿ ಕಡೆಯಿಂದ ಬರ್ತಿರತಕ್ಕಂತ ಒಂದು ಲಗೇಜ್ ಆಟೋ ಆಟೋ ನಂಬರ್ AP39TU7052 ಈ ಗಾಡಿಯಲ್ಲಿ ಬರ್ತಾ ಇರುತ್ತೆ ಒಂದು ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ಹೊರವಲಯದ ಮಾಡಿಕೆರೆ ಕ್ರಾಸ್ ಬಳಿಯಲ್ಲಿ ಈ ಗಾಡಿ ಬಂದಿತ್ತು ಅದನ್ನ ನಮ್ಮ ಅಧಿಕಾರಿಗಳು ಪಂಚರ ಸಮಕ್ಷಮ ತಡೆದು ನೋಡಲಾಗಿ ಆ ಆಟೋನಲ್ಲಿ ಲಗೇಜಿನ ಒಳಗಡೆ ಒಟ್ಟು 72 ಪ್ಯಾಕೆಟ್ಸ್ ಆಫ್ ಗಾಂಜಾ ಅದು ತೂಕ ಒಟ್ಟು ತೂಕ 154 ಕೆಜಿ ಇರ್ತದೆ ಇಷ್ಟು ಗಾಂಜಾವನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದು ಸೋ ಇದನ್ನ ಸಾಗಾಟ ಮಾಡುತ್ತಿದ್ದಂತ ವ್ಯಕ್ತಿ ಹೆಸರು ಶ್ರೀರಾಮುಲು ಅಂತ ಈತ ಕೂಡ ಮೂಲತಃ ಆಂಧ್ರದ ಮದನಪಲ್ಲಿ ನಿವಾಸಿಯಾಗಿರ್ತಾನೆ ಆತ ಬೆಂಗಳೂರಿನ ಕಡೆ ಇದನ್ನ ಅಕ್ರಮವಾಗಿ ಮಾರಾಟ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಿರೋದಾಗಿ ನಮಗೆ ತಿಳಿದು ಬಂದಿರ್ತದೆ ಅಶ್ವಥ್ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ